ಮಹಾಮೃತ್ಯುಂಜಯ ಸ್ವಾಮಿಯವರ ಧರ್ಮ ಮತ್ತು ಜಾತಿಯ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ಖಂಡಿಸಿ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದಿಂದ ಸಿಂಧನೂರು ನಗರದಲ್ಲಿ ಮೆರವಣಿಗೆ ನಡೆಸಿದರು. ಮೆರವಣಿಗೆಯ ಮೂಲಕ ಮಿನಿ ವಿಧಾನಸೌಧಕ್ಕೆ ತಲುಪಿ ತಹಶೀಲ್ದಾರರ ವೆಂಕನಗೌಡ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು. ತಾಲೂಕಿನ ಅಧ್ಯಕ್ಷರಾದ ಶಿವಕುಮಾರ ಹಿರೇಮಠ, ಬಂದೇನವಾಜ್, ಸಿದ್ದು ಸೇರಿದಂತೆ ಹಲವು ಕಾರ್ಯಕರ್ತರು ಭಾಗವಹಿಸಿದ್ದರು. ಎಲ್ಲ ಅವರವರ ಧರ್ಮ ಆಚಾರ ವಿಚಾರವನ್ನು ಪಾಲಿಸುತ್ತಾ ಒಮ್ಮತದಿಂದ ತಮ್ಮ ಪರಂಪರೆಯನ್ನು ಆಚರಿಸುತ್ತಾ ಮೊದಲಿನಿಂದಲೂ ಮುಂದುವರಿಸಿಕೊಂಡು ಬಂದಿರುತ್ತೇವೆ. ಆದರೆ ಹುಬ್ಬಳ್ಳಿಯಲ್ಲಿ ನಡೆದ ಸಮಾವೇಶದಲ್ಲಿ ಶ್ರೀ ಜಯ ಮೃತ್ಯುಂಜಯ ಸ್ವಾಮಿ ಅವರು ಬೃಹತ್ ಸಮಾವೇಶವನ್ನು ಕುರಿತು, ಒಬ್ಬ ತಂದೆಗೆ ಹುಟ್ಟಿದವ ಲಿಂಗಾಯತ, ಐವರು ತಂದೆಗೆ ಹುಟ್ಟಿದವರು ವೀರಶೈವರು ಎಂದು ಜಾತಿಯ ಬಗ್ಗೆ ಅಸಡ್ಡ್ಯವಾಗಿ ಮಾತಾಡಿರುವುದನ್ನು, ತಮ್ಮ ಗೌರವಕ್ಕೆ ಮಸಿ ಬಳಸಿಕೊಳ್ಳುವಂತಹ ಮಾತಾಡಿರುವುದು ನಮ್ಮ ಸಂಘಟನೆಗೆ ತೀವ್ರವಾಗಿ ಖಂಡಿಸುತ್ತದೆ. ನಮ್ಮ ಸಂಘಟನೆಯು ಒಬ್ಬ ಹಿರಿಯ ಹಾಗೂ ಜವಾಬ್ದಾರಿಯುತ ಸ್ವಾಮೀಜಿಯಾದ ಇವರು ಈ ರೀತಿಯ ಜಾತಿ ಧರ್ಮದ ಬಗ್ಗೆ ಮಾತನಾಡುತ್ತಿರುವುದು ನೋಡಿದರೆ ಇದು ನಿಜವಾದ ಮಠಮಾನ್ಯರೇ ಎನ್ನುವ ಪ್ರಶ್ನೆ ಹೇಳುವಂತೆ ಮಾಡಿಕೊಂಡಿದ್ದಾರೆ. ಕಾರಣ, ಜಾತಿ ಭೇದ ಭಾವವನ್ನು ಹುಟ್ಟುಹಾಕುವಂತಹ ಹೇಳಿಕೆ ನೀಡಿರುವ ಇವರ ವಿರುದ್ಧ ತೀವ್ರವಾದ ಕಾನೂನು ಕ್ರಮ ತೆಗೆದುಕೊಂಡು ಇವರ ಮಠಾಧೀಶರ ಪಟ್ಟದಿಂದ ಇವರನ್ನು ಕೆಳಗಿಳಿಸಬೇಕೆಂದು ತಮ್ಮಲ್ಲಿ ನಮ್ಮ ಸಂಘಟನೆಯು ತಿಳಿಸಿಕೊಡುತ್ತದೆ. ಒಂದು ವೇಳೆ ಇವರು ಹೀಗೆ ತಮ್ಮ ಡಾಂಬಿಕ ಮಠಾಧೀಶರ ಪದವಿಯನ್ನು ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಸಂಘಟನೆಯು ತೀವ್ರ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತೆಂದು ದಿನಾಂಕ 8/11/2017 ತಹಸೀಲ್ದಾರ್ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸುತ್ತಾ ಇನ್ನೊಮ್ಮೆ ತಿಳಿಸಿಕೊಡುತ್ತಾ ಎಚ್ಚರಿಸುತ್ತಿದ್ದೇವೆ.